ನಾವೆಲ್ಲ ಸಣ್ಣವ್ರದ್ದಾಗೆಲ್ಲ ಯಾರ್ದಾರು ಕುಬಿಸಿ ಜಾನಪದ ಹಾಡು ರೀ ಅದು ಭಾಳ ಆರೋಳು ನುಡಿ ಹಾಡೈತಿ ಸುಮ್ಮನೆ ಶ್ಯಾಂಪಲ್ ಮೂರು ನುಡಿ ಹಾಡ್ತೀನಿ ನೋಡ್ರಿ ಅಚ್ಚ ಮಲ್ಲಿಗೆ ಹೂವು ಮುಚ್ಚಿ ಮಾರುವ ಜಾಣ ಅಚ್ಚ ಮಲ್ಲಿಗೆ ಹೂವು ಮುಚ್ಚಿ ಮಾರುವ ಜಾಣ ಮಾಲೆ ಕಟ್ಟೊಂದು ಚೆನ್ನಾಗಿ ತಂಗಿಗೆ ಸುರುಳಿಗುದಲಿನ ಸುಗುಣಿಗೆ ಅಚ್ಚ ಮಲ್ಲಿಗಿ ಹೂವ ಮುಚ್ಚಿ ಮಾರುವ ಜಾಣ ಬಸುರಿಯ ಮನಿ ಮುಂದ ಹಸಿರು ಮಾವಿನ ಮರಕ ಬಸುರಿಯ ಮನಿ ಮುಂದ ಹಸಿರು ಮಾವಿನ ಮರಕ ಕಸಗಾಯಿ ತೂಗಿ ಮಾಗ್ಯಾವ ಕಸಗಾಯಿ ತೂಗಿ ಮಾಗ್ಯಾವ ಕೇಳವ್ವ ಬಸುರಿ ನಿನ್ನ ಬಯಕೆನ ಅಚ್ಚ ಮಲ್ಲಿಗಿ ಹೂವ ಮುಚ್ಚಿ ಮಾರುವ ಬ ಮಡದಿನ ಬಡದಾನ ಮನದಾಗ ಮರು ಜ್ಞಾನ ಮಡದಿನ ಬಡದಾನ ಮನದಾಗ ಮರು ಜ್ಞಾನ ಹೋಗಿ ಸೆರಗ ಹಿಡಿಯೂತ ಹೋಗಿ ಸೆರಗ ಹಿಡಿಯೂತ ನಾ ಹೆಚ್ಚು ನಿನ್ನ ತವರು ಹೆಚ್ಚೋ ನಲ್ಲನ ಕರ ಕೊಂಡು ಮಲ್ಲಿಗೆ ಕೊಯ್ಯುವಾಗ ನಲ್ಲನ ಕರ ಕೊಂಡು ಮಲ್ಲಿಗೆ ಕೊಯ್ಯುವಾಗ ಎತ್ತಣ ಕಾಡ ಗೊನಿಮುಳ್ಳ ಎತ್ತಣ ಕಾಡ ಗೊನಿಮುಳ್ಳ ನಾಟಿತ ನಲ್ಲ ಬೆಳಗಾನ ನರಳ್ಯಾನ ಅಚ್ಚ ಮಲ್ಲಿಗಿ ಹೂವ ಮುಚ್ಚಿ ಮಾರುವ ಜಾಣ ಮುಚ್ಚಿ ಮಾರುವ ಜಾಣ ಮುಚ್ಚಿ ಮಾರುವ ಜಾಣ ಇನ್ನೊಂದು ಸುಂದರವಾದ ಜಾನಪದ ಗೀತೆ ತವ್ರ ಮನೆಗೆ ಹೆಂಡತಿ ಹೋಗಿರ್ತ ಒಂದು ನಾ ಐದು ನಾಲ್ಕು ದಿನ ಆಯ್ತು ಐದು ದಿನ ಆಯ್ತು ಎಂಟು ದಿನ ಆದರೂ ಬರಲಿಲ್ಲ ಅದು ಗಂಡನೇ ಅಲ್ಲಿ ಓಡು ಅಲ್ಲಿ ತವ್ರ ಮನೆಗೆ ಹೋಗಿಬಿಡ್ತಾ ನಿನ್ನ ಮಾರಿ ನೋಡಕ ಊರಿಂದ ಬಂದೀನಿ ದೂರಿಂದ ಬಂದೀನಿ ಬಾರ ಚಿನ್ನಾನಿ ಚೊಕ್ಕ ಚಿನ್ನ ನಿನ ಮಾರಿ ನೋಡಾಕ ಊರಿಂದ ಬಂದೀನಿ ದೂರಿಂದ ಬಂದೀನಿ ಬಾರ ಚಿನ್ನಾನಿ ಚೊಕ್ಕ ಚಿನ್ನ ಒಳಗೊಳಗ ನೆನಪೆಲ್ಲ ಗರಿಕೆದರಿ ಆಡ್ಯಾವ ಒಳಗೊಳಗ ನೆನಪೆಲ್ಲ

ಸಾರಂಗ ಜಿಗಿದಾಂಗ ಬೋರಂಗಿ ಹರಿದಾಂಗ ಸಾರಂಗ ಜಿಗಿದಾಂಗ ಬೋರಂಗಿ ಹರಿದಾಂಗ ಬಂದೀನಿ ಬಾನಿ ಒಂದಾಗು ಬಾ ನಿನ್ನ ಮಾರಿ ನೋಡಾಕ ಊರಿಂದ ಬಂದೀನಿ ದೂರಿಂದ ಬಂದೀನಿ ಬಾರ ಚಿನ್ನಾನಿ ಚೊಕ್ಕ ಚಿನ್ನ ಚೊಕ್ಕ ಚಿನ್ನ ಅಂತ ನಾ ಕಾಲೇಜ್ ಲೆಕ್ಚರರ್ ರೀ ನಮ್ಮ ಸರಸ್ವತಿ ಅನ್ನೋ ಸ್ಟೂಡೆಂಟ್ ಹಾಡ್ತಿದ್ಲು ಅಕ್ಕಿಗೆ ಕರೆದಿ ಕರೆಸ್ಕೊಂಡು ಸಲ ಕೇಳಿ ಆ ಹಾಡ ಬರ್ಕೊಂಡು ಆ ಹಾಡ ಕಲ್ತಿದ್ದೆ ದಾವಣಗೆ ವಿದ್ಯಾರ್ಥಿನಿಯಿಂದ ಚಲೋ ಹಾಡ ಹಾಡತ್ರ ಅದನ್ನ ಆಮೇಲೆ ಯೂತ್ ಫೆಸ್ಟಿವಲ್ ಅದು ಇರ್ತಿತ್ತಲ್ರಿ ಎಲ್ಲ ಕಾಂಪಿಟೇಷನ್

ಕಲಿ ಮಿತಿ ಇಲ್ಲ ಅದಕ್ಕೇನು ಸಣ್ಣ ಹುಡುಗರಿಂದ ಮನಸ್ಸಿದ್ರೆ ಕಲಿಬಹುದು ಅಕ್ಕಿ ದಾವಣಗೆರೆ ಒಳಗ ಅಕ್ಕಿ ಒಬ್ಬಕ್ಕಿ ನಮ್ಮ ಶಿಸ್ಟರ್ ಇದ್ದಂಗ್ರಿ ಹೋದಾಗ ಅವ್ರ ಮನಿಗೆಲ್ಲಾ ಬರ್ತಿರ್ತೀನಿ ನಾವು ಸ್ಟೂಡೆಂಟ್ ಇಲ್ಲೇ ನಮ್ಮ ಸರೋಜಾ ಧನ್ಯಾಳ ಅಂತದ ನಮ್ಮ ಸ್ಟೂಡೆಂಟ್ ಅಕ್ಕಿ ಒಬ್ಬಕ್ಕೆ ಶಿಸ್ಟರ್ ಇದ್ದಂಗೆ ಹಿಂಗಾಗಿ ನಮ್ಮ ಸ್ಟೂಡೆಂಟ್ಗಳೆಲ್ಲ ಎಲ್ಲಿ ಮೊನ್ನೆ ಪುಣಕ್ ಹೋಗಿದ್ದೀರಿ ಅಲ್ಲಿ ನಮ್ಮ ಸ್ಟೂಡೆಂಟ್ ಬಟ್ಟೆ ನಾನು ಮೋದಿರಿ ಮೇಡಮ್ ನಿಮ್ ಕೈ ಹಾಕಿ ಕಲ್ತೀನಿ ಅಂತ ಹೇಳಿ ಅವಾಗೋಗ್ಬಿಟ್ಟಿ ನಾನು ಅದು ಎಲ್ಲಾ ಕಡೆ ವಿದ್ಯಾರ್ಥಿಗಳಿಗೆ ಇರ್ತಾರೆ ಅಧ್ಯಾಪಕರಿಗೆ ಪ್ರಾಧ್ಯಾಪಕರಿಗೆ ಒಬ್ಬರು ಗುರುಗ್ ಸಿಗೋ ಗೌರವ ನೋಡಿ ಹೌದು ದೊಡ್ಡ ಸಂಬಳ ಹುದ್ದೆ ಇತ್ಯಾದಿಗಿಂತಲೂ ಯಾರೋ ಶಿಷ್ಯಂದ್ರು ಸಿಕ್ಕು ಎಷ್ಟೋ ವರ್ಷ ಆದ್ಮೇಲೆ ಹೌದ್ ಹೌದು ನಮ್ಮ ಸ್ಮೃತಿಯಿಂದ ಹೋಗಿದ್ರು ಕೂಡ ಸಿಕ್ಕು ನಾವು ನಿಮ್ ಕೈಲಿ ಕಲ್ತು ಬೆಟ್ಟ ಮಾತಾಡಿಸ್ತಾರಲ್ಲ ಅದು ಬಹಳ ದೊಡ್ಡ ಸಂತೋಷ ದೊಡ್ಡ ಪ್ರಶಸ್ತಿ ಅದು ರೀತಿ ನಮ್ಮ ಎಲ್ಲ ವಿದ್ಯಾರ್ಥಿಗಳು ನಮಗೆ ಸಿಕ್ಕ ಪಾರಿತೋಷಕಗಳೇ ಓಡಾಡುವ ನಮ್ಗಿಂತ ಅವರು ಶಾಣೆಯಾಗಿ ಹೆಚ್ಚು ಮಾರ್ಕ್ಸ್ ತಗೊಂಡು ದೊಡ್ಡ ದೊಡ್ಡ ಅಂದ್ರೆ ಬಹಳ ಖುಷಿ ಅನಿಸ್ತದೆ ನಮ್ಮ ಕೈಯಾ ಕಲ್ತಾರಲ್ಲ ಅಂತ ನೀವು ಇದು ಕಲಾ ಮಾಧ್ಯಮ ಮಾಡಿ ಭಾಳ ಖುಷಿ ಆದ್ರಿ ನಾವು ಯಾವಾಗಲೂ ನೋಡ್ತಾ ಇರ್ತೀನಿ ನಮ್ಮ ಎಲ್ಲ ಕಲಾವಿದರ ಜೀವನ ಹೆಂಗಿರ್ತದೆ ಅವ್ರದ್ದು ಎಲ್ಲ ಬದುಕನ್ನು ತೋರಿಸ್ತೀರಿ ನೀವು ಮತ್ತು ಮೊನ್ನೆ ಪ್ರಾಣೇಶ್ ಬಂತು ಕೃಷ್ಣೇಗೌಡ ಸರ್ದು ಬಂತು ಶೈಲಶ್ರೀ ಅವ್ರದ್ದು ಅಲ್ಲೇ ನಾ ಮೊದಲು ನೋಡಿದ್ದು ಆಮೇಲೆ ಆರ್ ಟಿ ರಮಾ ಅವರಾಗಿರ್ಬೋದು ನಮ್ಮ ನಿರೂಪಕ ಸಂಜೀವ್ ಅವರ ಭಾಗ್ಯ ಭಾಗ್ಯ ಮೇಡಮ್ ಅವರು ಭಾಗ್ಯ ಮೇಡಮ್ ಅವರದು ನೋಡಿ ಅವಾಗ ನಾನು ನಂಬರಿಸ್ಕೊಂಡಿದ್ದೆ ಅವಾಗ ಮಾತಾಡಿದೆ ನಾನು ಹಿಂಗೆ ಎಲ್ಲರ ಜೀವನದ ಹಿಂದೆ ಒಂದೊಂದು ಕಥೆಗಳು ವ್ಯಥೆಗಳು ಇರ್ತವೆ ಎಲ್ಲ ರೀ ಏನೋ ಟಿವಿಯಾಗಿ ಬರ್ತಾರೆ ಟಿವಿ ಆ್ಯಕ್ಟ್ರೆಸ್ಸು ನನ್ನ ಭಾರಿ ಈಶಾರಾಮದ ಜೀವನ ಏನಿರೋದಿಲ್ಲ ಅವ್ರಿಗೆ ಎಲ್ಲ ಕಷ್ಟಗಳು ದುಃಖಗಳು ಇರ್ತಾವೆ ಅದನ್ನು ಮನುಷ್ಯ ಹುಟ್ಟಿ ಬಂದಿವಿ ಅಂದ ಬಳಕ ಅವು ಕಷ್ಟಗಳ ಜೊತೆ ಇದ್ದೇ ಇರ್ತಾವೆ ಸಂಸಾರಿಗೂ ಇರ್ತಾವ ಸನ್ಯಾಸಿಗಳಿಗೂ ರೀ ಶ್ರೀಮಂತರಿಗೂ ಇರ್ತಾವ ಬಡವರಿಗೂ ಇರ್ತಾವ ಇನ್ನ ಭಾಳ ನೋಡ್ಬೇಕಾದ್ರೆ ಶ್ರೀಮಂತರಿಗೆ ಕಷ್ಟಗಳಿಂದ ರೋಗಗಳು ಭಾಳ ಬರ್ತಾವ ಇವ್ ಇನ್ನ ಬಡವರೇ ಆರಾಮ್ ಇರ್ತಾರೆ ಕಮ್ಮಗು ಊಟ ಮಾಡಿ ದುಡಿದು ಆದಷ್ಟು ದುಃಖ ದುಃಖಗಳು ಜಾಸ್ತಿ ಹೌದು ಅದಕ್ಕೆ ನಮ್ಮ ಅಥಣಿ ಸ್ವಾಮಿಗಳು ಒಂದು ವಚನ ಬರೀತಾರ ಹಣ ಕೊಟ್ಟು ಹಾಸಿಗೆ ಕೊಂಡುಕೊಳ್ಳಬಹುದು ನಿದ್ರೆ ಖರೀದಿಸಬಹುದೇ ಕಾಸು ಕೊಟ್ಟು ಕಾಳು ತರಬಹುದು ಹಸಿವೆ ಕೊಂಡುಕೊಳ್ಳಬಹುದೇ ಹಣ ಕೊಟ್ಟು ಮಾತ್ರೆ ತರಬಹುದು ಆರೋಗ್ಯ ಕೊಂಡುಕೊಳ್ಳಬಹುದೇ ಹಣದಿಂದ ಭೌತಿಕ ಸಂಪತ್ತನ್ನು ಪಡೆಯಬಹುದೇ ವಿನಃ ಆಂತರಿಕ ಶಾಂತಿ ಸಮಾಧಾನ ಅಲ್ಲ ಅಂತಾರೆ ಅದಕ್ಕೆ ನಾವು ಬರೀ ಅಧಿಕಾರ ಕೀರ್ತಿ ಹುದ್ದೆ ಇವುಗಳ ಬೆನ್ನ ಹಿಂದೆ ಹೋಗದೆ ಇದ್ದುದರಲ್ಲಿಯೇ ಸಮಾಧಾನಿಯಾಗಿ ನೆಮ್ಮದಿಯಿಂದ ಬದುಕೋದು ಒಂದು ಕಲೆ ಅನ್ನುವಂಥದ್ದು ನನ್ನ ಮಾತು ನೋಡಿದ್ರ ಎಂಥ ಅದ್ಭುತವಾದ ಮಾತು ಹೇಳು ನಮ್ಮ ಕಲಾವಿದರು ಇಂದುಮತಿ ಸಾಲಿಮಠ ಅಮ್ಮ ಅವರು ನೀವೆಲ್ಲರೂ ನೋಡಿರ್ತೀರಿ ಅವ್ರಿಗೇನೋ ಒಂದು ಪರಿಚಯ ಇಂಟ್ರಡಕ್ಷನ್ನು ಕೊಟ್ಟರೆ ನಾನು ಮೂರ್ಖ ಹಾಕ್ತೀನಿ ಯಾಕಂದರೆ ಉದಯ ಟಿ ವಿ ಅಥವಾ ಉದಯ ಟಿ ವಿ ಹೊರತುಪಡಿಸಿ ಕೂಡ ಅನೇಕ ಮಾತು ಮಾತುಗಾರಿಕೆಯನ್ನು ಭಾಳ ಚೆನ್ನಾಗಿ ಅರಗಸ್ಕೊಂಡರು ನಮ್ಮ ಇಂದುಮತಿ ಸಾಲಿಮಠ ಅವರು ಸಾವಿರಾರು ಕಾರ್ಯಕ್ರಮಗಳನ್ನು ಅದು ವೇದಿಕೆ ಕಾರ್ಯಕ್ರಮಗಳನ್ನು ನಿಭಾಯಿಸಿರುವಂತಹ ಅದ್ಭುತ ಕಲಾವಿದರು ನಮ್ಮ ಇಂದುಮತಿ ಸಾಲಿಮಠ ಅವರು ವೃತ್ತಿಯಲ್ಲಿ ಪ್ರಾಧ್ಯಾಪಕರು ಅಧ್ಯಾಪಕರವರು ಆನಂತರ ಅವರು ಹಾಸ್ಯ ಭಾಷಣಕ್ಕೆ ಪ್ರವಚನಗಳಿಗೆ ಬಂದಂಥವರು ಕನ್ನಡವನ್ನು ಕಟ್ಟಿ ಬೆಳೆಸಿದವರಲ್ಲಿ ನಾನು ಹೇಳೋದು ಸಾಹಿತಿಗಳು ಕಲಾವಿದರು ಇವರೆಲ್ಲರ ಕೊಡುಗೆ ಜೊತೆಗೆ ಇತ್ತೀಚೆಗೆ ಇಂತಹ ಮಾತುಗಾರರ ಕೊಡುಗೆ ಕೂಡ ಬಹಳ ಇದೆ ಅಂತ ನಾನು ಹೆಮ್ಮೆಯಿಂದ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ನಮ್ಮ ಪ ಅವರು ಕೃಷ್ಣೇಗೌಡರು ಹಿರೇಮಗಳೂರು ಕಣ್ಣನವರು ಇಂದುಮತಿ ಸಾಲಿಮಠವರು ರವಿ ಭಜಂತ್ರಿ ಅವರು ಈ ರೀತಿ ಒಂದು ದೊಡ್ಡ ಪರಂಪರೆ ಇತ್ತೀಚೆಗೆ ಶುರುವಾಗಿದೆ ಮೊದಲು ಹೇಳಿದ ಹಾಗೆ ನಾವು ಹಾಸ್ಯ ಭಾಷಣಕಾರರು ಹಾಸ್ಯ ಮಾತುಗಾರರು ಅಂತಂದರೆ ನಮ್ಗೆ ಸ್ವಲ್ಪ ಸ್ವಲ್ಪ ಮುಜುಗರಾಗೋದು ಆದರೆ ಈಗ ನಾವು ಅದನ್ನು ಹೆಮ್ಮೆಯಿಂದ ಹೇಳ್ಕೊತೀವಿ ಯಾಕಂತಂದ್ರೆ ನಗಿಸೋದು ಭಾಳ ಕಷ್ಟ ಇದೆ ಹಾಗಾಗಿ ಅಂತಹ ಅದ್ಭುತವಾದ ಕಲಾವಿದರು ನಮ್ಮ ಸಾಲಿಮಠ ಅವರು ನೋಡಿ ಅವ್ರ ಪುತ್ರಿಯವರು ಅಮ್ಮ ನಮಸ್ತೆ ಆಗಿದ್ದೀರಿ ನಮಸ್ತೆ ಚೆನ್ನಾಗಿ ಸೊ ಅವರು ನೀವು ನೋಡಿರ್ತೀರಿ ಅನೇಕ ಟಿ ವಿ ಕಾರ್ಯಕ್ರಮಗಳಲ್ಲಿ ವಾಹಿನಿಗಳಲ್ಲಿ ಅವರು ಕೆಲಸ ಮಾಡಿದ್ದಾರೆ ಅದು ಕ್ಯಾಮ್ರಾ ಮುಂದೆನೆ ನಿರೂಪಕರವರು ಸೊ ವಾರ್ತಾ ವಾಚಕರು ನಿರೂಪಕರು ಸೊ ನಾನು ಅವ್ರು ನೋಡಿದ್ದೀನಿ ಬಂದ ತಕ್ಷಣ ಅಮ್ಮ ನೀವೇನು ಇಲ್ಲಿ ಅಂದ್ರೆ ಮನೆಗೆ ಬಂದು ನಾನು ನೀವೇ ಇಲ್ಲಿ ಏನು ನನ್ಗೆ ಕೇಳ್ತಿರಲ್ಲ ಅಂತಂದ್ರು ಹಾಗಾಗಿ ಅವ್ರ ಮಗಳು ಶ್ವೇತಾ ಅವರು ಅಮ್ಮ ಬಹಳ ಧನ್ಯವಾದ ನಿಮ್ಮ ಕುಟುಂಬ ಚಂದೆಗೆ ಕ್ಯಾಮ್ರಾಮನ್ ಆಗಿ ನಮ್ಮ ರವಿರಾಜ್ ಅವರು ನಮ್ಮ ಗದಗ ಇದವ್ರುಂಟದ ಸಿದ್ಧಲಿಂಗ ಸ್ವಾಮಿ ಅವರು ಏ ನೀವು ನಮ್ಮವ್ರೇ ರೀ ನಮ್ಮ ಬೆಂಗಳೂರು ನಮ್ಗೆಲ್ಲಾ ಬೆಳಸ್ಯದ್ರಿ ಬೆಂಗಳೂರು ಬೆಂಗ್ಳೂರ್ ಎಲ್ಲಾ ಸಾಂಸ್ಕೃತಿಕ ಕೇಂದ್ರ ಇದು ನಮ್ಮಂತ ಕಲಾವಿದ್ರು ಎಲ್ಲಾ ಬಂದು ಬೆಂಗಳೂರಿನ ವಾಹಿನಿಗಳಿಂದಲೇ ಜನಪ್ರಿಯತೆ ಪಡೋದ್ ಇಲ್ಲೇ ಬಂದು ನೆಲೆಯಾಗಿದ್ದು ಏ ನೀವು ಅನನ್ನ ಒಂದ್ ನೆನಪಾತ್ರ ನೋಡ್ರಿಪ್ಪ ನಮ್ಮ ಗುರುರಾಜ ನಾಡಗೌಡ ಅಂತ ಹೇಳಿ ಸಿದ್ಧಗಿ ಒಬ್ರು ಇಲ್ಲಿರ್ತಾರ್ರಿ ಅವರು ಅಮೃತ್ ಅಪಾರ್ಟ್ಮೆಂಟ್ಸ್ ಅಂತ ಹೇಳಿ ಒಂದು ಸಿನಿಮಾ ಮಾಡಿದ್ರು ಅಮೃತ್ ಅಪಾರ್ಟ್ಮೆಂಟ್ಸ್ ಅದರೊಳಗೆ ನಮ್ಮ ಆರ್ ಪೊಲೀಸ್ ಪಾಟೀಲ್ ಅವರು ಒಂದು ಮಸ್ತ್ ಹಾಡ ಬರ್ದಾರ್ರಿ ಅದು ಹಾಡ ಭಾಳ ಚಂದ ದಾಟಿ ಲಾವಣಿ ಹಾಡ ನಾವು ಬಂದೇವ ನಾವು ಬಂದೇವ ನಾವು ಬಂದೇವ ಬೆಂಗಳೂರ ನೋಡೋದಕ್ಕ ನೋಡಿ ಬದುಕ ಕಟ್ಟಿಕೊಂಡು ಬಾಳೋದಕ್ಕ ಗೀಯ ಗೀಯ ಗ ಗೀಯ 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 ஆட்டூந்தாரூரு சேரிக்கண்டர் ஆ ஊரு இவரு விட்டுளூரு சேர்க்க மெட்டிரோம் டிசி ஓலா உபர் தும்பி துளுக்காந்தேவ நான்வ நான்வெங்களு நோடோதக்க நோடி பதுக்கொண்டு பாழோதக்க ಆ ಊರ ಈ ಊರ ಬಿಟ್ಟು ಬಂದಾರ ಬೆಂಗಳೂರು ಸೇರಿಕೊಂಡಾರ ಗೊತ್ತಿಲ್ಲ ಅವರಿಗೆ ನೂರಾರು ತೆಗ್ಗತ್ಯವರ ಮೆಟ್ರೋ ಬಿ ಎಂ ಸಿ ಓಲಾ ಉಬರ್ ತುಂಬಿ ತುಳುಕತಾವ ಅಕ್ಕಿ ಹಂಗ ಆರ್ಯಾಡೈತಿ ಜೀವ ನಾವು ಬಂದೇವ ನಾವು ಬಂದೇವ ನಾವು ಬಂದೇವ ಬೆಂಗಳೂರ ನೋಡೋದಕ್ಕ ನೋಡಿ ಬದುಕ ಕಟ್ಟಿಕೊಂಡು ಬಾಳೋದಕ್ಕ ಅಂತ ಒಂದು ಹಾಡಾ ಬರದಾರಿ ಚೆಲ್ಲ ನಿಮ್ಮ ತಾಯಿಯವ್ರು ಚೆನ್ನಾಗ್ ಹಾಡ್ತಾರೆ ಅಂತ ಗೊತ್ತಿಲ್ಲ ನಮ್ಗೆ ಹೌದು ಹೌದು ನೀವು ನೋಡಿಲ್ಲ ನಿಮ್ಮ ಕಾರ್ಯಕ್ರಮ ಮಾಡೋದ್ರಲ್ಲೇ ನೀವು ಬಿಜೇನೋ ಸಂದರ್ಭ ಎಲ್ಲದಕ್ಕೂ ಅನುಸಾರವಾಗಿ ಹಾಡು ಹಾಡು ಹಾಡ್ತಾರೆ ಹಾಡ ರೀ ಯವ್ವ ಹಾಡು ಸಿಕ್ತಾ ಯವ್ವ ಹರಟೆಗೆ ಎತ್ತಾರ ಪಾಣಿ ಚೌರು ಸ್ನೇಹಿತರ ಭಾಳ ಅದ್ಭುತವಾದ ಬದುಕು ಇಂದು ಮತ್ತು ಈ ಶಾಲಿ ಮಠ ನೋಡಿ ಸದ್ಯಲೇ ಬರುತ್ತೆ ಎಂದಿನಂತೆ ನಮ್ಮನ್ನ ಆಸೆ ಅಂಡ್ ಇಂದುಮತಿ ಸಾಲಿಮಠ ಅವರದು ಒಂದು ಯೂಟ್ಯೂಬ್ ಚಾನೆಲ್ ಇದೆ ಅವ್ರದ್ದು ಕೂಡ ದಯಮಾಡಿ ಇಂದುಮತಿ ಸಾಲಿಮಠ ಅವರ ಯೂಟ್ಯೂಬ್ ಚಾನೆಲ್ ಯೂಟ್ಯೂಬಲ್ ಹುಡುಕಿ ಸಿಗುತ್ತೆ ನಾನು ಕೂಡ ಡಿಸ್ಕ್ರಿಪ್ಷನ್ ಇಂದುಮತಿ ಸಾಲಿಮಠ್ ಅಂತ ಟೈಪ್ ಮಾಡಿದ್ರೆ ಯೂಟ್ಯೂಬಲ್ ಸಿಗುತ್ತೆ ದಯಮಾಡಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಇಂತಹ ಒಳ್ಳೆಯ ಕಲಾವಿದರ ಮಾತುಗಳನ್ನ ಅನುಭವಗಳನ್ನು ಕೇಳುವುದು ನಮ್ಮ ಬದುಕಿಗೆ ಒಂದು ಪಾಠ ಹಾಗಾಗಿ ದಯಮಾಡಿ ಎಲ್ಲರೂ ಇಂದುಮತಿ ಸಾಲಿಮಠ ಅವರ ಚಾನಲ್ಗೆ ಯೂಟ್ಯೂಬ್ ಚಾನಲ್ಗೆ ಚಂದದಾರರಾಗಿ ಸಬ್ಸ್ಕ್ರೈಬ್ ಮಾಡಿ ನಾನು ಕೇಳ್ಕೊತೇನೆ ಓ ಇರ್ತಾರೀ ನಿಮ್ಮಂಥ ಎಲ್ಲ ಕ್ರಿಯಾಶೀಲರಿಗೆ ಎಲ್ಲ ಕಲಾವ ಕಲಾವಿದರ ಬದುಕು ತೋರಿಸಿ ನಮಗೆ ಪಾಠ ಹೇಳೋರು ನೀವು ಚಂದ ಕಾರ್ಯಕ್ರಮ ಮಾಡೋರು ನಿಮ್ಮ ಮಡದಿ ಸವಿತಾ ಅವ್ರಿಗೂ ಕೇಳಿದೆ ಅಂತ ಹೇಳಿರಿ ಒಳ್ಳೆ ನಿಮ್ಮ ಮನೆ ಫಸ್ಟ್ ಕ್ಲಾಸ್ ಆಗೈತಿ ಮನೆ ನೋಡಿದೆ ನಿಮ್ಮ ಮಗನಿಗೆ ನೋಡಿದೆ ಆಮೇಲೆ ಡುಪ್ಲೆಕ್ಸ್ ಒಳಗಿಂದ ಹಾಗೆ ಶೋಗ ನೋಡೋದು ಅದು ಮೊನ್ನೆ ನೋಡಿದೆ ನಾನು ಚಾನಲ್ ಅಲ್ಲಿ ನೋಡಿದೆ ಓಕೆ ಓಕೆ ನಮಸ್ಕಾರ 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 ಬಸುರಿಯ ಮನಿ ಮುಂದ ಹಸಿರು ಮಾವಿನ ಮರಕ ತೂಗಿ ಮಾಗ್ಯಾವ